ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಖಡಕ್ ಸಿನಿಮಾ ಶೂಟ್ ಔಟ್ ಟೈಮ್. ಖಡಕ್ ಸಿನಿಮಾ ಇಲ್ಲಿವರೆಗೂ ಬೆಳೆದಿದೆ, ಇಷ್ಟೊಂದು ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದೆ ಅಂದರೆ ಅದಕ್ಕೆಲ್ಲ ಕಾರಣ ನೀವು, ನಿಮ್ಮ ಪ್ರೀತಿ ವಿಶ್ವಾಸ ಶೇರು ಸಬ್ಸ್ಕ್ರೈಬ್ ಇದಕ್ಕೆಲ್ಲ ಕಾರಣ. ಹಾಗಾಗಿ ಇದ್ರ ಕಾರಣಕರ್ತರಿಗೆ ಒಂದು ಕೃತಜ್ಞತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ವಿಡಿಯೋದಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಇದು. ಕೆ ಸಿ ಕಾರ್ತಿಕ್ ಆರಾಧ್ಯ, ಇವರು ನಮ್ಮ ಎಲ್ಲ ವಿಡಿಯೋಗಳಿಗೂ ಸಿಕ್ಕಾಬಿಟ್ಟೆ ಪ್ರೀತಿಯಿಂದ ಕಮೆಂಟ್ ಮಾಡ್ತಾರೆ ಮತ್ತು ಅವರು ಸಲಹೆಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಥ್ಯಾಂಕ್ಸ್ ಟು ಕೆ ಸಿ ಕಾರ್ತಿಕ್ ಆರಾಧ್ಯ. ಸಿನಿ ಇಂಡಸ್ಟ್ರಿಯಲ್ಲಿ ಅತಿ ವೇಗದಿಂದ ಸಿನಿಮಾಗಳನ್ನ ಮುಗಿಸಿ ಹಿಟ್ಗಳ ಸಾಲಿನಲ್ಲಿ ಬರುತ್ತಿರುವ ಹೆಸರು ಅಂದರೆ ಸಿಂಪಲ್ ಸುನಿ. ಯಾವಾಗಲೂ ಕತೆಗಳ ಹುಡುಕಾಟ ಅಂಡ್ ಹೀರೋಗಳ ಕಾಲ್ ಶೀಟ್ ಹಿಡಿದು ಸಿನಿಮಾ ಮುಗಿಯೋದ್ರೊಳಗಡೆ ಇನ್ನೊಂದು ಸಿನಿಮಾ ಶೂಟಿಂಗ್ ಅನೌನ್ಸ್ ಮಾಡೋ ಏಕೈಕ ಡೈರೆಕ್ಟರ್ ಸಿಂಪಲ್ ಸುನಿ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಹುಟ್ಟಿದ್ದು 14 ಅಕ್ಟೋಬರ್ 1986. ಒರಿಜಿನಲ್ ಹೆಸರು ನರಸಿಂಹಯ್ಯ ಸುನೀಲ್ ಕುಮಾರ್. ಬ್ಯಾಂಗ್ಳೂರು ಕೆ ಎಲ್ ಇ ಕಾಲೇಜಲ್ಲಿ ಡಿಗ್ರಿ ಓದೋ ಸಮಯದಲ್ಲಿ ಇವರು ಬುಕ್ಗಳಲ್ಲಿ ಬರೀ ಕವಿತೆಗಳನ್ನ ತುಂಬಿಸ್ತಾ ಇದ್ರಂತೆ. ಡಿಗ್ರಿ ಮುಗಿದ ನಂತರ ಸಿನಿಮಾನ ಪ್ಯಾಷನ್ ಆಗಿ ಹಿಡ್ಕೊಂಡು ಶಾರ್ಟ್ ಫಿಲ್ಮ್ಸ್ ಅಸಿಸ್ಟೆಂಟ್ ಅಂಡ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ದಿನೇಶ್ ಬಾಬು ಜೊತೆ ಕೆಲಸ ಮಾಡಿದ್ರು. 2013 ಸುನಿ ಅಂಡ್ ಫ್ರೆಂಡ್ಸ್ ಎಲ್ಲ ಸೇರಿ ಸ್ಮಾಲ್ ಅಮೌಂಟ್ ಆಫ್ ಮನಿನ ಇನ್ವೆಸ್ಟ್ ಮಾಡಿ ಅಂಡ್ ಡೆಬ್ಯೂ ಡೈರೆಕ್ಟರ್ ಆಗಿ ಸಿಂಪಲ್ ಆಗಿ ಒಂದು ವರ್ಷಕ್ಕೆ ಸಿನಿಮಾನ ಮಾಡಿದ್ರು. ಬರೀ ಡೈಲಾಗ್ಸ್ ಟ್ರೈಲರ್ ಇಂದ ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾ ನೋಡಲು ಹೈಪ್ ಬಂತು ಅಂಡ್ ಸಾಂಗ್ಸ್ ಕೂಡ ಸಿನಿಮಾಗೆ ಒಳ್ಳೆ ಇಂಪ್ಯಾಕ್ಟ್ ಆಯಿತು. ಬರೀ ರಕ್ಷಿತ್ ಮತ್ತು ಶ್ವೇತಾ ಇಂದ ಸಿನಿಮಾ ಪೂರ್ತಿ ರೊಮ್ಯಾಂಟಿಕ್ ಡೈಲಾಗ್ಸ್ನ ಫಿಲ್ ಮಾಡಿ ರೈನಿ ಲೊಕೇಶನ್ಸ್ ಮಡಿಕೇರಿ ಚಿಕ್ಕಮಗಳೂರನ್ನ ತೋರಿಸಿ ಸಿನಿಮಾನ ಗೆಲ್ಲಿಸ್ಬಿಟ್ರು. ರಕ್ಷಿತ್ ಶೆಟ್ಟಿಗೆ ಒಳ್ಳೆ ಹೀರೋ ಬ್ರ್ಯಾಂಡ್ ಸ್ಟಾರ್ಟ್ ಆಯಿತು ಅಂಡ್ ಸಿನಿ ಜಗತ್ಗೆ ಸಿಂಪಲ್ ಸುನಿ ಅಂತಾನೆ ಫೇಮಸ್ ಆದರು. 2014 ಬಹುಪರಾಕ್ ಸಿನಿಮಾಗೆ ಡೈರೆಕ್ಟರ್, ಪ್ರೊಡ್ಯೂಸರ್, ಲಿರಿಸಿಸ್ಟ್, ಸ್ಕ್ರೀನ್ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ರು. ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿಯ 25ನೇ ಸಿನಿಮಾ ಇದಾಗಿತ್ತು. ಸುನಿಯವರ ಸಿನಿ ಕೆರಿಯರ್ ಅಲ್ಲಿ ಇದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಹೇಳದೆ ತಪ್ಪಾಗಲ್ಲ. ವರ್ಸಟೈಲ್ ಲೈನ್ ಆಫ್ ಸ್ಟೋರಿ, 3 ಕ್ಯಾರೆಕ್ಟರ್ಸ್ ಆಫ್ ಇನ್ಕಂಪ್ಲೀಟ್ ಲೈಫ್, ಕಿಟ್ಟಿಯವರ ಅಲ್ಟಿಮೇಟ್ ಕ್ಯಾರೆಕ್ಟರೈಸೇಷನ್ ಅಂಡ್ ಕ್ಲೈಮ್ಯಾಕ್ಸ್ ಎಲ್ಲ ಅಚ್ಚುಕಟ್ಟಾಗಿತ್ತು. ಆದರೆ ಈ ಸಿನಿಮಾನ ಪೇಷನ್ಸ್ ಇಂದ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. 2016 ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಏನೋ ಟೈಟಲ್ ಇಂದ ಮತ್ತೆ ಬಂದರು. ಈ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಅಲ್ಲಿ ಮೆಚ್ಚೋದಕ್ಕೆ ಟ್ರೈ ಮಾಡಿದ್ರು. ಅನ್ಕೊಂಡ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ, ಬಟ್ ಬಾಕ್ಸ್ ಆಫೀಸ್ ಅಲ್ಲಿ ಸೈಲೆಂಟ್ ಹಿಟ್ ಆಗಿದೆ. 2017 ಆಪರೇಷನ್ನಲ್ಲಿ ಮೇಲಮ್ಮ, ಈ ಕಾಮಿಡಿ ಥ್ರಿಲ್ಲರ್ ಫಿಲಮ್, ಒಂದು ಕಿಡ್ನಪ್ ಸ್ಟೋರಿ, ಪ್ಲಾಟ್ಸ್ನ ಕನ್ಫ್ಯೂಸ್ ಆಗಿ ಆಡಿಯನ್ಸ್ಗೆ ರಿವೀಲ್ ಮಾಡೋದು ಈ ಸಿನಿಮಾದ ಹೈಲೈಟ್ಸ್. ರಿಷಿ ಅಂಡ್ ಶ್ರದ್ಧಾ ಶ್ರೀನಾಥ್ ಆಕ್ಟಿಂಗ್ ಕೆರಿಯರ್ಗೆ ಹೊಸ ನಾಂದಿ ಆಯಿತು. ಒನ್ ಆಫ್ ದಿ ಲೋ ಬಡ್ಜೆಟ್ ಅಂಡ್ ಪ್ರಾಫಿಟಬಲ್ ಸಿನಿಮಾ ಇನ್ ಸುನೀಸ್ ಕೆರಿಯರ್ ಅಂತಾನೆ ಹೇಳ್ಬೋದು. ಅದೇ 2017 ಚಮಕ್ ಸಿನಿಮಾ ಮಾಡಿದ್ರು, ಏ ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಫಸ್ಟ್ ಹಾಫ್ ಫಿಲ್ಡ್ ವಿತ್ ಫುಲ್ ಆಫ್ ಕಾಮಿಡಿ ಟ್ರ್ಯಾಕ್ಸ್ ಅಂಡ್ ಸೆಕೆಂಡ್ ಹಾಫ್ ಸ್ವಲ್ಪ ಕಣ್ಗಳನ್ನ ಒದ್ದೆ ಮಾಡುತ್ತೆ. ರಶ್ಮಿಕಾ ಗೀವನ್ನರ್ ಬೆಸ್ಟ್ ಅಂತ ಹೇಳ್ಬೋದು ಅಂಡ್ ಅವರು ಕಿರಿಕ್ ಪಾಡಿ ನಂತರ ಸಕ್ಸಸ್ ತಂದ ಸಿನಿಮಾ ಈ ಚಮಕ್. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಆಕ್ಟಿಂಗ್ ಅಂತೂ ಹೇಳಂಗೆ ಇಲ್ಲ. ಚಮಕ್ ಸಿನಿಮಾ ಗಣೇಶ್ ಕೆರಿಯರ್ ಲಿಸ್ಟ್ ಅಲ್ಲಿ 100 ಕ್ಲಬ್ಗೆ ಜಾಯ್ನ್ ಆಯಿತು. 2019 ಬಜಾರ್. ಬಜಾರ್ ಸಿನಿಮಾದಲ್ಲಿ ಪಾರಿವಾಳ ಹಾರಾಟ ಸ್ಪರ್ಧೆ ಮತ್ತು ಲವ್ ಸ್ಟೋರಿ, ಗ್ಯಾಂಗ್ಸ್ಟರ್ ಆಕ್ಷನ್ಸ್, ಕಡಕ್ ಡೈಲಾಗ್ಸ್, ಸಖತ್ ಸಾಂಗ್ಸ್, ಬಜಾರ್ ಅಲ್ಲಿ ನೋಡುಗರ ಅಭಿರುಚಿ ತಕ್ಕಂತೆ ಚಿತ್ರಕಥೆ ಬರೆದಿದ್ದಾರೆ ಅಂಡ್ ಒಂದು ರೇಂಜ್ಗೆ ಸಕ್ಸಸ್ ಪಡೆದಿದ್ದಾರೆ. ಈ ಸಿನಿಮಾದಿಂದ ಧನ್ವೀರ್ ಗೌಡ ಅವರ ಮಾಸಿ ಆಕ್ಟಿಂಗ್ ಇಂದ ಸ್ಯಾಂಡಲ್ವುಡ್ ಮನ ಮೆಚ್ಚಿದ್ರು. ಇಷ್ಟೇ ಅಲ್ಲದೆ ಇನ್ನು ಅಪ್ಕಮಿಂಗ್ ಮೂವೀಸ್, ಅವತಾರ ಪುರುಷ ಶರಣ್ ಜೊತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಸಖತ್ ಅಂಡ್ ಸ್ಟೋರಿ ಆಫ್ ರಾಯಗಡ. ಇನ್ನು ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ನಮ್ಮ ಶಿವರಾಜ್ ಕುಮಾರ್ ಜೊತೆ ಮನಮೋಹಕ ಅನ್ನೋ ಸಿನಿಮಾ ಕೂಡ ಲೈನ್ ಅಲ್ಲಿ ಇಟ್ಟಿದ್ದಾರೆ. ಆಲ್ರೆಡಿ ಇವರ ಅಪ್ಕಮಿಂಗ್ ಫಿಲಮ್ ಪೋಸ್ಟರ್ ಸ್ಯಾಂಡಲ್ವುಡ್ ಅಲ್ಲಿ ಹಲ್ಚಲ್ ಮಾಡ್ತಾ ಇದೆ. ಸುನಿ ಒಂದೇ ರೀತಿಯ ಕಥೆಗೆ ಅಂಟ್ಕೊಂಡಿರೋರಲ್ಲ, ಮೊದಲ ಸಿನಿಮಾದಿಂದಾನು ಪ್ರಯೋಗಕ್ಕೆ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಸುನಿ ಇಷ್ಟೇ ಅಲ್ಲದೆ ಪ್ರೊಡ್ಯೂಸರ್ ಆಗಿ ಉಳಿದವರು ಕಂಡಂತೆ ಅಂಡ್ ಡೈಲಾಗ್ ರೈಟರ್ ಆಗಿ ಚೌಕ, ಹ್ಯಾಪಿ ನ್ಯೂ ಇಯರ್ಗೆ ಕೂಡ ಕೆಲಸ ಮಾಡಿದ್ದಾರೆ. ಲೋ ಬಡ್ಜೆಟ್ ಸಿನಿಮಾಗಳು ಮಾಡಿ ಪ್ರಾಫಿಟ್ ಅಲ್ಲಿ ಪ್ರೊಡ್ಯೂಸರ್ನ ಸೇಫ್ ಮಾಡೋ ಡೈರೆಕ್ಟರ್ ನಮ್ಮ ಸುನಿ ಒಬ್ಬರೇ ಅಂತ ಅನ್ಸುತ್ತೆ. ಸಿಂಪಲ್ ಸುನಿ ಹೋಗ್ದಾರ ಸ್ಪೀಡ್ ನೋಡಿದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಒನ್ ಆಫ್ ದ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಅವರಿಗೆ ಸಕ್ಸಸ್ ಕೊಡ್ಲಿ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವ್ರು ಕೊಟ್ಟು ನಮ್ಮ ಕನ್ನಡಿಗರನ್ನ ಹೆಮ್ಮೆ ಪಡಿಸ್ಲಿ ಅಂತ ಕೇಳ್ಕೊತೀನಿ. ನಾವು ನೀವು ಮತ್ತೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಸ್ಗಳನ್ನ ನೋಡಿ ಮಜಾ ಮಾಡ್ತಾರೆ. ಕನ್ನಡ ಸಿನಿಮಾದ ಎಲ್ಲ ಮಾಹಿತಿಗಳಿಗೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ಕನ್ನಡದ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಗಳನ್ನ ನೋಡೋದಕ್ಕೆ ಖಡಕ್ ಚಾಯ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೈನಿಂಗ್ ಆಫ್, ಮನು.